ನಾಳೆ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲೂ ಕೂಡ ಬಕ್ರೀದ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹೀಗಾಗಿ ಮುಸ್ಲಿಂ ಬಾಂಧವರು ಕೂಡ ಈ ಒಂದು ಹಬ್ಬಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗಿರ್ತಕ್ಕಂಥದ್ದು. ಈ ಹಬ್ಬದ ಪ್ರಮುಖ ಆಕರ್ಷಣೆ ಅಂತಂದರೆ ಏನು, ಈ ಒಂದು ಕುರಿಗಳನ್ನು ವಧೆಯನ್ನ ಮಾಡಿ ಅಥವಾ ಅಲ್ಲಿ ಒಂದು ಮೂರು ಪಾಲನ್ನು ಮಾಡಿ ಬಿರಿಯಾನಿ ಮಾಡ್ತಕ್ಕಂಥದ್ದು ಹಾಗೂ ಹಂಚಿ ತಿನ್ನುವಂತಹ ಒಂದು ಹಬ್ಬ ಆಗಿರ್ತಕ್ಕಂಥದ್ದು. ಏನು ಕುರ್ಬಾನಿ ಅಂತ ಏನು ಕೂಗ್ತಾರೆ. ಹೀಗಾಗಿ ಈ ಒಂದು ಕುರ್ಬಾನಿ ಮಾಡೋದಕ್ಕೆ ಈಗಾಗಲೇ ಏನು ಮೈಸೂರಿನಲ್ಲಿ ಯಥೇಚ್ಛವಾಗಿ ಒಂದು ಭರ್ಜರಿ ವ್ಯಾಪಾರ ಆಗಿದೆ, ಕುರಿಗಳ ವ್ಯಾಪಾರ. ಈಗ ನೀವು ನೋಡ್ತಾ ಇರ್ಬೋದು ಈ ಎರಡು ತಳಿಗಳು ಕೂಡ ಏನು ಆಸ್ಟ್ರೇಲಿಯಾದಿಂದ ತಂದಿರುವಂತಹ ಏನು ಕುರಿಮರಿಗಳಾಗಿರ್ತಕ್ಕಂಥದ್ದು. ಹೀಗಾಗಿ 20-30ಕ್ಕೂ ಹೆಚ್ಚು ಕುರಿಗಳನ್ನು ಒಂದೇ ಮನೆಯಲ್ಲಿ ಈಗಾಗಲೇ ಏನು ಸಾಕಿರ್ತಕ್ಕಂಥದ್ದು. ಸಾಕಷ್ಟು ವರ್ಷಗಳಿಂದನೂ ಕೂಡ ಈ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು ಏನು ಇವೆರಡು ಟಗರುಗಳೇನಿದೆ. ಒಂದು ಟಗರು ಇದು ಹೈದರಾಬಾದಿಂದ ಬಂದಿರತಕ್ಕಂಥದ್ದು, ಈ ಒಂದು ಟಗರು ರಾಜಸ್ಥಾನದ ಅಜ್ಮೀರಿಂದ ತಂದಿರತಕ್ಕಂಥದ್ದು. ಹೀಗಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಏನು ದೇಶದ ಮೂಲೆ ಮೂಲೆಗಳಿಂದನೂ ಕೂಡ ಈ ಒಂದು ಶಿಪ್ ಬ್ರೀಡ್ಗಳನ್ನ ತರ್ತಕ್ಕಂಥದ್ದು ಕೂಡ ಒಂದು ರೀತಿಯಾದಂತಹ ಒಂದು ಹವ್ಯಾಸ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಶಿಪ್ಗಳನ್ನು ಅಥವಾ ಏನು ಈ ಕುರಿಗಳನ್ನು ಈಗಾಗಲೇ ಏನು ಸಾಕಷ್ಟು ಜನ ಈಗಾಗಲೇ ತಂದು ಕಳೆದ 1-2-3 ತಿಂಗಳಿಂದನೂ ಕೂಡ ವೈಯಕ್ತಿಕವಾಗಿ ಮನೆ ಮುಂದೆ ಸಾಕ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಾವೇನು ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಏನು ಮೊಹಮ್ಮದ್ ಸೆಟ್ ಬ್ಲಾಕ್ ಬಳಿ ಇರ್ತಕ್ಕಂಥದ್ದು, ಇಲ್ಲಿ ಈಗಾಗಲೇ ಏನು ಲಕ್ಷಾಂತರ ರೂಪಾಯಿ ಮೌಲ್ಯದ ಕುರಿಗಳಾಗಿರ್ತಕ್ಕಂಥದ್ದು. ಒಂದೊಂದು ಕುರಿಗಳು ಕೂಡ 1.5 ಲಕ್ಷ 80,000 ಹೀಗೆ ಅನೇಕ ಮೌಲ್ಯಗಳಿದೆ. ಈಗ ಈ ವಿಚಾರ ಬಗ್ಗೆ ಮಾತಾಡೋದಕ್ಕೆ ಇಲ್ಲ ಸ್ಥಳೀಕರಿದ್ದರೆ ಬನ್ನಿ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ ಸರ್. ಈಗ ನಾಳೆ ಹಬ್ಬ ಇದೆ, ನಿಮ್ಮ ಹಬ್ಬದ ಮಹತ್ವ ಏನು ಮತ್ತು ಈಗ ತಂದಿರುವಂಥ ಕುರಿಗಳ ಎಲ್ಲಿ ತಂದಿದ್ರಿ ಸರ್? ಇಲ್ಲ, ನಮ್ಮ ಸ್ನೇಹಿತರು ಮುಜ್ಜು ಅಂತ ಇದ್ದಾರೆ, ಅವರು ಕುರ್ಬಾನಿ ಕೊಡೋಕ್ಕೋಸ್ಕರ 22 ಕುರಿಗಳು ತಂದಿದ್ದಾರೆ. ನಮ್ಮ ಬಕ್ರೀದ್ ಹಬ್ಬ ಆಚರಣೆ ಮಾಡಬೇಕಂದ್ರೆ ನಾವು ಕುರಿಗಳು ಕೊಯ್ದು ಅದ್ರ ಮೂರು ಭಾಗ ಮಾಡಿ ಅವ್ರಿಗೆ ಒಂದು ಭಾಗ, ಆಮೇಲೆ ನಮ್ಮ ರಿಲೇಟಿವ್ಗೆ ಒಂದು ಭಾಗ, ಆಮೇಲೆ ನಮ್ಮ ಅಕ್ಕಪಕ್ಕ ಯಾರಿರ್ತಾರೆ ಅವ್ರಿಗೆ ಒಂದು ಭಾಗ ಮಾಡಿ ನಾವು ಹಂಚ್ತೀವಿ. ಅದರ ಸಲುವಾಗಿ ಒಂದೊಂದು ಕುರಿ ಲಕ್ಷಾಂತರ ರೂಪಾಯಿ ಮೇಲೆ ತುಂಬಾ ನಂದು ನನಗಿಂತ ದೊಡ್ಡದು ಕುರಿ ಇದೆ. ಇದು ಇದು ತುಂಬ ಬ್ಯೂಟಿಫುಲ್ ಆಗಿ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣ್ತೈತೆ. ನಾವು ಈ ನಮ್ಮ ಪೂರ್ತಿ ಮೊಹಲ್ಲದಲ್ಲಿ ಇದು ಉತ್ಸಾಹ, ಈ ಕುರಿಗಳು ನಮ್ಮ ಪೂರ್ತಿ ಮೈಸೂರಲ್ಲೆಲ್ಲೂ ಕಾಣಲ್ಲ ಅಂತ ನಂದು ಒಂದು ಅನುಭವ. ನಾವು ನೋಡೋದ್ರಲ್ಲಿ ಯಾವ ಥರ ಇರೋದು ಫೇಸು, ಇರೋದು ಅಟ್ರಾಕ್ಷನು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ನಾಳೆ ಬೆಳಗ್ಗೆ ಒಂದು ಸುಮಾರು 6:30 ಮಸೀದಿಗಳಲ್ಲಿ ನಮಾಜಿ ಆಗುತ್ತೆ. ಆ ನಮಾಜಿ ನಂತರ ಈದ್ಗಾ ಮೈದಾನದಲ್ಲಿ 10 ಗಂಟೆಗೆ ನಮಾಜಿ ಆಗುತ್ತೆ. ಆ ನಮಾಜಿ ಆದ ನಂತರನೇ ಈ ಕುರಿಗಳು ಕೊಯ್ಯೋಕೆ ಶುರು ಮಾಡ್ತೀವಿ. ಶುರು ಮಾಡಿ ಮೂರು ಭಾಗ ಮಾಡಿ ಹಂಚ್ತೀವಿ ಸರ್. ಸರ್, ಈಗ ಎಷ್ಟು ಕುರಿಗಳಿದೆ, ಎಷ್ಟು ಎಲ್ಲೆಲ್ಲಿಂದ ತಂದಿದ್ದೀರಾ ಅಂತ? ಇದು ಟೋಟಲ್ 22 ಕುರಿ, ಒಂದೊಂದು ಭಾಗದಿಂದ ಒಂದೊಂದು ಬಂದಿದೆ. ಒಂದು ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಮತ್ತು ತಿಲ್ಗಾವಲ್ಲು, ಹೈದರಾಬಾದ್, ಅಜ್ಮೀರ್, ಹೆಂಗಪ್ಪ ಹೇಳಿದ್ರು ಆ ಕಡೆಯಿಂದ ಎಲ್ಲ ಬರ್ತಿದೆ. ಟೋಟಲ್ 22 ಮರಿ ಇದೆ. ಈಗ ಇದನ್ನು ಯಾವ ರೀತಿ ಸಾಕ್ತೀರಿ? ಯಾಕಂದರೆ ಬೇರೆ ಬೇರೆ ಕಡೆಯಿಂದ ಬಂದಿರುತ್ತೆ, ಮತ್ತು ಇದು ಫುಡ್ ಹ್ಯಾಬಿಟ್ ಯಾವ ಥರ ಇರುತ್ತೆ ಅಂತ? ಬೇರೆ ಬೇರೆಯವ್ರದ್ದು ಬೇರೆ ಬೇರೆ ಫುಡ್ ಹ್ಯಾಬಿಟ್ ಇರ್ತದೆ. ಇದು ಕಿರ್ಗಾವಲ್ದು ನಿಮಗೆ ಗೊತ್ತು ಇದೆ, ಎಲೆ ಬೂನ್ಸ, ರಾಗಿ, ಜೋಳ ಅದು ಎಲ್ಲ ತಿನ್ನುತ್ತೆ. ಮತ್ತು ಬೇರೆ ಫುಡ್ ಇರ್ತದೆ ಅವ್ರಿಗೆ, ದೊಡ್ಡ ಮರಿಗೆ ಚೆನ್ನ ಅದು ಎಲ್ಲ ತಿಂತದೆ. ಅದೇ ಸೇಮ್, ಮತ್ತು ಅದು ಬೇರೆ ಬೇರೆ ವೆರೈಟಿ ಹಂಗಿರ್ತದೆ. ಎಷ್ಟು ವರ್ಷದಿಂದ ಈ ಥರದ್ದು ಬೇರೆ ದೇಶದಿಂದ ತರುವಂಥದ್ದು ಮತ್ತು ಬೇರೆ ರಾಜ್ಯದಿಂದ ತಂದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರ? ನಾವೊಂದು 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದಿಷ್ಟು ಏನಿಲ್ಲ ಸ್ಥಳೀಯರು ಹಾಗೂ ಇಲ್ಲಿನ ಮಾಲೀಕರ ಮಾತಾಗಿರ್ತಕ್ಕಂಥದ್ದು. ಏನು ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಹಾಗೂ ಏನು ಭಾರತದ ವಿವಿಧ ಭಾಗಗಳಿಂದನೂ ಕೂಡ ಈ ಒಂದು ಕುರಿಗಳನ್ನು ತಂದು ಈ ಒಂದು ಹಬ್ಬದಲ್ಲಿ ಆಚರಣೆ ಮಾಡಲಾಗುತ್ತೆ ಅಂತಕ್ಕಂಥದ್ದು ಅಭಿಪ್ರಾಯ. ಕ್ಯಾಮ್ರಾಮನ್ ಕಿರಣ್ ಕುಮಾರ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಆನ್ ಕನ್ನಡ, ಮೈಸೂರು.